ಅವನು ಅಮೆರಿಕದಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮುಗಿಸ್ಕೊಂಡು ವಾಪಸ್ ಬಂದ. ಮಕ್ಕಳಿಲ್ಲದ ನಮಗೆ ಅವನೇ ಮಗ. ಅವನಿಗೂ ಅಷ್ಟೇ, ಚಿಕ್ಕ ವಯಸ್ಸನ್ನೇ ತಂದೆ ತಾಯಿ ಕಳ್ಕೊಂಡ್ರು, ನಮ್ಮನ್ನೇ ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸ್ತ. ಲವ್ ಯು. ಇದೇನು ಇದು, ಶರ್ಟ್ ಇಲ್ದೇನೆ ಹೋಗ್ತಾ ಇದ್ದಾನಲ್ಲ, ಇದನ್ ಹೊಸ ಫ್ಯಾಷನ್? ಫ್ಯಾಷನ್ ಅಲ್ಲ ಅಪ್ಪಾಜಿ, ಹುಚ್ಚು. ಅದ್ ಯಾವ್ದೋ ಸರ್ಕಾರಲ್ಲಿ ಅವನು ಯಾವನೋ ಶರ್ಟ್ ಇಲ್ಲ ಹೋಗ್ತಿದ್ದ ಭಿಕ್ಷುಕ, ಅವನಿಗೆ ಇವನು ಶರ್ಟ್ ದಾನ ಮಾಡಿ ಬಂದ್ಬಿಟ್ಟ. ಅದೇ ದುಡ್ಡು ಕೊಟ್ಟಿದ್ರಾಗಿತ್ತಲ್ಲ. ಅದು ಆಯ್ತು, ಸಾಕ್ ಸುಮ್ನೆ ಇರಿ. ನೋಡಿ ಮಾವಿಯ, ರಸ್ತೆಲಿ ಬರುವಾಗ ಒಂದ್ ಹುಡುಗ ಶರ್ಟ್ ಇಲ್ಲದೆ ಮಳೆ ನೆನೀತಿದ್ದ, ಅದನ್ನ ನೋಡೋಕಾಗ ಇವ್ನು ಶರ್ಟ್ ಬಿಚ್ಚಕೊಟ್ಟ. ಅದ್ರಲ್ಲಿ ತಪ್ಪೇನಿದೆ ನೀವೇ ಹೇಳಿ ಮಾವಿಯ. ತಪ್ಪಿಲ್ಲ ತಪ್ಪಿಲ್ಲ ತಪ್ಪಿಲ್ಲ, ನೀನ್ ಮುದ್ದು ಮಾಡಿ ಮಾಡಿನ ಅವ್ನು ಈಗ ಗತಿ ಬಂದಿರೋದು. ನೀವೇ ಹೇಳಿ ಅಪ್ಪಾಜಿ, ಹುಟ್ಟು ತಪ್ಪಕ್ಕೆ ಬಟ್ಟೆನೋ ಪುಸ್ತಕನ ಕೊಡಿಸ್ಬೇಕು ತಾನೇ. ಆದ್ರೆ ಇವಳು ಇಲ್ಲಿ ನೋಡಿ, ಈ ಕಾರ್ ಕೊಡಿಸು ಅಂತ ನನ್ನ ಗಂಟು ಬಿದ್ದಿದ್ದಾಳೆ ಅವಳು. ಓ ನೋಡಿ ಮಾವಯ್ಯ ಎಷ್ಟು ಮುದ್ದಾಗಿದೆ. ವೆರಿ ಗುಡ್, ಅವನಿಗೆ ಇಷ್ಟವಾಯ್ತು. ಆ ಪಡ್ಡೆ ಹುಡುಗನಿಗೆ ಇಷ್ಟವಾಗದೆ ಇರ್ತಾ? ಅದ್ರ ಬೆಲೆ ಎಷ್ಟು ಗೊತ್ತಾ? ಎಷ್ಟು? 25 ಲಕ್ಷ. ಅಷ್ಟೇ ತಾನೇ? ಅಷ್ಟೇ ತಾನೇನ? ಅಷ್ಟು ಕೊಟ್ಟರು ಆ ಗಾಡಿ ಇವತ್ ಬುಕ್ ಮಾಡಿದ್ರೆ ಇನ್ಯಾವತ್ತೋ ಬರೋದು. ನೀನ್ ಯಾವಾಗ ಬುಕ್ ಮಾಡ್ತೀಯೋ ಏನ್ ಮಾಡ್ತೀಯೋ ನನಗೆ ಒಂದು ಗೊತ್ತಿಲ್ಲ. ಆದ್ರೆ ಒಂದು ಮುಖ್ಯವಾದ ವಿಷಯ ಜ್ಞಾಪಕದಲ್ಲಿ ಇಟ್ಕೋ, ನನ್ನ ಮೊಮ್ಮಗನ ಹುಟ್ಟಿದಬ್ಬದ ದಿವಸ ಬೆಳಿಗ್ಗೆನೆ ಅವನ ಈ ಕಾರ್ ನಲ್ಲಿ ಕೂತ್ಕೊಂಡು ಊರೆಲ್ಲ ಸುತ್ತಾಡ್ಬೇಕು. This is the junction we are talking about. Okay. ಇಲ್ಲಿ ಸರ್ಕಲ್ ಇರೋದ್ರಿಂದ ನಮಗೆ ಒಳ್ಳೆ ಪಬ್ಲಿಸಿಟಿ ಸಿಗುತ್ತೆ. ಈ ಬಿಲ್ಡಿಂಗ್ ಮೇಲೆ ಹೋರ್ಡಿಂಗ್ಸ್ ಹಾಕಬಹುದು. ಓಕೆ, ಆ ಟಾಪ್ ಫ್ಲೋರ್ ಅಲ್ಲಿ ಯಾರು ವಾಸ ಮಾಡ್ತಿದ್ದಾರೆ? ಸರ್, ಅಂಜಲಿ ಅನ್ನೋ ಹುಡುಗಿ ಇದ್ದಾಳೆ. ಇಮಿಡಿಯೇಟ್ ಆಗಿ ಆ ಹುಡುಗಿನ ಕಾಂಟ್ಯಾಕ್ಟ್ ಮಾಡಿ, ಅವಳು ಏನ್ ಡಿಮಾಂಡ್ ಮಾಡ್ತಾರೆ ತಿಳ್ಕೊಳ್ಳಿ. ಇಮಿಡಿಯೇಟ್ ನಮ್ಮ ಹೋರ್ಡಿಂಗ್ ಫಿಕ್ಸ್ ಮಾಡಿ.